ನಮಸ್ಕಾರ ಇಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಲಾಕ್ಡೌನ್ ಸಡಿಲಿಕೆಯಿಂದಾಗಿ ಬಸ್ ಆಟೋಗಳ ಸಂಚಾರ ಇಂದಿನಂತೆ ಆರಂಭವಾಗಿದೆ ಲಾಕ್ಡೌನ್ ಸಡಿಲಿಕೆಯಾದ ಹಿನ್ನೆಲೆಯಲ್ಲಿ ಇಂದಿನಿಂದ ಬಸ್ ಆಟೋಗಳು ರಸ್ತೆಗೆ ಇಳಿದಿವೆ ಬಸ್ನಲ್ಲಿ 30 ಮಂದಿಗೆ ಮಾತ್ರ ಸಂಚರಿಸಲು ಅವಕಾಶ ನೀಡಲಾಗಿದೆ ಬಸ್ ಹತ್ತುವ ಮುನ್ನ ಸ್ಯಾನಿಟೈಸರ್ ಉಪಯೋಗಿಸುವುದು ಕಡ್ಡಾಯವಾಗಿದೆ ದಾರಿ ಮಧ್ಯೆ ಊಟ ತಿಂಡಿಗೆ ಬಸ್ ನಿಲ್ಲಿಸುವಂತಿಲ್ಲ ಬೆಳಗ್ಗೆ 7 ರಿಂದ ಸಂಜೆ 7 ರವರೆಗೆ ಮಾತ್ರ ಬಸ್ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಆಟೋಗಳು ಸಂಚಾರಕ್ಕೆ ಅವಕಾಶ ನೀಡಲಾಗಿದ್ದು ಇಬ್ಬರು ಪ್ರಯಾಣಿಕರನ್ನು ಕೂರಿಸಲು ಅವಕಾಶ ಇದೆ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಹಾಕಬೇಕು ಇಲ್ಲದಿದ್ದರೆ ದಂಡ ವಿಧಿಸುವುದಾಗಿ ಸರ್ಕಾರ ಎಚ್ಚರಿಕೆ ನೀಡಿದೆ ಸಾಮಾಜಿಕ ಅಂತರ ಪ್ರತಿಯೊಬ್ಬರು ಕಾಪಾಡಬೇಕು ಪ್ರತಿ ಭಾನುವಾರ ಸಂಪೂರ್ಣ ಲಾಕ್ಡೌನ್ ಆಗಿರುತ್ತದೆ ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎರಡು ಪ್ರದೇಶ ದ್ವಾರಗಳಲ್ಲಿ ಪ್ರಯಾಣಿಕರಿಗೆ ಸ್ಕ್ರೀನಿಂಗ್ ತಪಾಸಣೆ ಮಾಡಲಾಗುವುದು ಪ್ರತಿ ಪ್ರಯಾಣಿಕರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ವೃತ್ತಗಳಲ್ಲಿ ಗುರುತು ಮಾಡಲಾಗಿದೆ ಬಸ್ನಲ್ಲಿ ಪ್ರಯಾಣಿಸುವವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಕರ್ತವ್ಯ ನಿರ್ವಹಿಸುವ ಬಸ್ ಚಾಲಕರು ಮತ್ತು ನಿರ್ವಾಹಕರಿಗೆ ಸುರಕ್ಷತಾ ದೃಷ್ಟಿಯಿಂದ ಸ್ಯಾನಿಟೈಸರ್ ಮುಖಗವಸು ನೀಡಲಾಗಿದೆ ತುಮಕೂರು ಬಸ್ ನಿಲ್ದಾಣದಿಂದ ಪ್ರಾರಂಭಿಕವಾಗಿ 150 ಬಸ್ಗಳು ಸಂಚರಿಸಲಿವೆ ಬೇಡಿಕೆಗಳ ಅನುಗುಣವಾಗಿ ಬಸ್ಗಳ ಸಂಖ್ಯೆ ಹೆಚ್ಚಳವಾಗಲಿದೆ ತುಮಕೂರು ಜನತೆ ಇವತ್ತು ಲಾಕ್ಡೌನ್ ರಿಲೀಫ್ ಆಯ್ತಿವತ್ತಿಂದಾರ ಆದರೂ ಕೂಡ ತುಮಕೂರು ನಗರದಲ್ಲಿ ಸ್ವಚ್ಛತೆ ಮತ್ತು ಅಂತರ ಕಾಪಾಡಿಕೊಂಡು ಪ್ರತಿಯೊಬ್ಬರು ನಾಗರಿಕರೂ ಸ್ವಚ್ಛತೆ ಕಾಪಾಡಬೇಕು ಮತ್ತು ನಗರದ ಎಲ್ಲೆಂದಲ್ಲಿ ಓಡಾಡಬಾರ್ದು ಏನಾನ ಅವಸ್ಥೆ ಇದ್ದರೆ ಮಾತ್ರ ಓಡಾಡಬೇಕು ಇಲ್ಲಾಂದರೆ ಮನೆಯಲ್ಲಿರಬೇಕು ಮಕ್ಕಳು ಆಚೆ ಬರ್ಕೊಡ್ದು ವಯಸ್ಸಾದಂಥವ್ರು ಆಚೆ ಬರ್ಕೊಡ್ದು ಏನು ನಮ್ಮ ಸರ್ಕಾರದ ಗೈಡ್ಲೈನ್ಸ್ ಅಂತ ಹೇಳೋರೋ ಅದೇ ಥರ ಮಾಡಿಕೊಂಡು ನಮ್ಮ ತುಮಕೂರಿನಲ್ಲಿ ಸ್ವಚ್ಛತೆಗೆ ಸ್ವಲ್ಪ ಆದ್ಯತೆ ಕೊಡಿ ಅಂತ ಹೇಳ್ಕೊಂಡು ನಾವು ಇಲ್ಲಿ ಒಂದು 2 ತಿಂಗಳಾಯ್ತು ಇವತ್ತು 55 ದಿವಸ ಆಯಿತು ತುಮಕೂರು ನಗರಪಾಲಿಕೆಗೆ ಒಂದು ಕೆಲಸ ಕರೆ ಅಂತ ನಾವೆಲ್ಲ ಮಾಡಿ ಇಲ್ಲೇ ಇನ್ಮೇಲೆ ಸ್ವಲ್ಪ ನಾವು ಸ್ವಚ್ಛತೆ ಕಡೆ ನೋಡ್ತೀವಿ ತುಮಕೂರು ಜನತೆ ಅಂತರ ಕಾಪಾಡಿಕೊಂಡು ನಗರನ ಸ್ವಲ್ಪ ಸ್ವಚ್ಛಗಡೆ ಇಟ್ಕೊಂಡು ಮಾಲ್ ಹೋಟೆಲ್ ಚಿತ್ರಮಂದಿರ ಬಿಟ್ಟು ಉಳಿದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ತೆರೆಯಲು ಸರ್ಕಾರ ಅನುಮತಿ ನೀಡಿದೆ ಲಾಕ್ಡೌನ್ನಿಂದಾಗಿ ಜನತೆ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದು ಲಾಕ್ಡೌನ್ ತೆರವಿನಿಂದಾಗಿ ಜನಜೀವನ ಯಥಾಸ್ಥಿತಿಗೆ ಬರುವುದಿದ್ದರೂ ಕೊರೋನಾ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ತುಂಬಾ ಅಗತ್ಯವಾಗಿದೆ ಕುಣಿಗಲ್ನಲ್ಲಿ ಲಾಕ್ಡೌನ್ ತೆರವು ನಂತರ ಸಾರಿಗೆ ಬಸ್ಗಳ ಸಂಚಾರ ಆರಂಭವಾಗಿದೆ ಲಾಕ್ಡೌನ್ 4 ರ ನಿಯಮಾವಳಿ ಸಡಿಲಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ ಪರಿಣಾಮ ಕಳೆದ 55 ದಿನಗಳಿಂದ ರಸ್ತೆಗಿಳಿಯದೆ ಡಿಪೋ ಶೆಡ್ನಲ್ಲೇ ಉಳಿದು ವಿಶ್ರಾಂತಿ ಪಡೆಯುತ್ತಿದ್ದ ಸಾರಿಗೆ ಸಂಸ್ಥೆಯ ಬಸ್ಗಳು ಸ್ವಚ್ಛಗೊಂಡು ಪ್ರಯಾಣಿಕರ ಸೇವೆಗೆ ರಸ್ತೆಗಿಳಿದವು ಕುಣಿಗಲ್ ಪಟ್ಟಣದ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿ ಪಾಯಿಂಟ್ ಟು ಪಾಯಿಂಟ್ ಸೇವೆಗಾಗಿ ಕೆಲ ಬಸ್ಗಳು ಮಾತ್ರ ರಸ್ತೆಗಿಳಿಸಿದ್ದು ಪ್ರಯಾಣಿಕರಿಗೆ ಬೇಕಾದ ಅಗತ್ಯ ಸಲಹೆ ಸೂಚನೆಗಳನ್ನು ನಿಲ್ದಾಣದ ಸಿಬ್ಬಂದಿ ಧ್ವನಿವರ್ಧಕದ ಮೂಲಕ ಪ್ರಚಾರ ಮಾಡುತ್ತಾ ಅರಿವು ಮೂಡಿಸುತ್ತಿದ್ದರು ಪ್ರತಿ ಬಸ್ಸನ್ನು ಸೋಂಕು ನಿವಾರಣೆ ದ್ರವಣ ಸಿಂಪಡಿಸಿ ಇಡೀ ನಿಲ್ದಾಣದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಪ್ರಯಾಣಿಕರ ಸಾಗಣೆಗೆ ಅನುವು ಮಾಡಿಕೊಡಲಾಗಿದ್ದು ನಿಯಮದಂತೆ ಪ್ರತಿ ಬಸ್ಸಿಗೆ 30 ಮಂದಿಗೆ ಮಾತ್ರ ಅವಕಾಶ ಕಲ್ಪಿಸಿಕೊಡಲಾಗಿದೆ ಸಂಸ್ಥೆಯ ಎಲ್ಲಾ ಬಸ್ಗಳಲ್ಲಿ ಪ್ರಯಾಣ ಆರಂಭಿಸಲು ಬಸ್ ನಿಲ್ದಾಣದಲ್ಲಿ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಎಲ್ಲರೂ ಆರೋಗ್ಯ ತಪಾಸಣೆ ಮತ್ತು ಗುರುತಿಗಾಗಿ ಯಾವುದೇ ದಾಖಲೆ ಹಾಜರುಪಡಿಸಲು ಸೂಚಿಸಲಾಗಿದೆ ಮೊದಲ ದಿನ ಬೆಂಗಳೂರಿಗೆ ಹೆಚ್ಚಿನ ಪ್ರಯಾಣಿಕರು ಆಗಮಿಸಿದರೆ ತುಮಕೂರು ಮೈಸೂರು ಕಡೆಗೆ ನೀರಸ ಪ್ರತಿಕ್ರಿಯೆ ಕಂಡುಬಂತು ಕುಣಿಗಲ್ ಘಟಕದ ಡಿಪೋ ಮ್ಯಾನೇಜರ್ ಮಂಜುನಾಥ್ ಕುಣಿಗಲ್ ನಿಲ್ದಾಣದಲ್ಲಿ ಕೈಗೊಂಡಿರುವ ಕ್ರಮಗಳ ಬಗ್ಗೆ ವಿವರಣೆ ನೀಡಿ ಗಣ ಸರ್ಕಾರದ ಆದೇಶದಂತೆ ಇಂದು ಬಸ್ಸು ಸಂಚಾರ ಆರಂಭಿಸುತ್ತಿದ್ದು ಇನ್ನು ಹೆಚ್ಚಿನ ಮಾಹಿತಿ ಇಲ್ಲದೆ ಪ್ರಯಾಣಿಕರ ದಟ್ಟಣೆ ಕಡಿಮೆ ಇದೆ ಪ್ರತಿಯೊಬ್ಬ ಪ್ರಯಾಣಿಕರು ಇಲಾಖೆ ಜೊತೆ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ ಅವರು ಮೊದಲಿಗೆ ಪಾಯಿಂಟ್ ಟು ಪಾಯಿಂಟ್ ಸೇವೆ ನೀಡಲಾಗುತ್ತಿದೆ ಪ್ರತಿಯೊಬ್ಬ ಪ್ರಯಾಣಿಕರ ಆರೋಗ್ಯ ತಪಾಸಣೆ ನಂತರ ಸ್ಯಾನಿಟೈಸರ್ ಸಿಂಪಡಿಸಿ ಅವರ ದಾಖಲೆ ಸಂಗ್ರಹಿಸಿ ಕಳಿಸಿಕೊಡಲಾಗುತ್ತಿದೆ ಮೊದಲಿಗೆ ಕುಣಿಗಲ್ನಿಂದ ಬೆಂಗಳೂರು ಮೈಸೂರು ತುಮಕೂರು ಇಲ್ಲಿಗೆ ನೇರ ಸೇವೆ ಕಲ್ಪಿಸಲಾಗುತ್ತಿದೆ 10ಕ್ಕಿಂತ ಕಡಿಮೆ 60ಕ್ಕಿಂತ ಹೆಚ್ಚಿನ ವಯೋಮಾನದವರನ್ನು ಪ್ರಯಾಣಕ್ಕೆ ಅನುವು ಮಾಡಿಕೊಡುತ್ತಿಲ್ಲ ಎಂದರು ಈಗ ಸದ್ಯಕ್ಕೆ ಬೆಳಿಗ್ಗೆಯಿಂದ 2 ಬಸ್ ಅಷ್ಟೇ ಡಿಸ್ಪ್ಯಾಚ್ ಆಗಿದೆ ಬೆಂಗಳೂರಿಗೆ ಮುಂಚಿನಷ್ಟು ರೆಸ್ಪಾನ್ಸ್ ಇಲ್ಲ ಬಟ್ ತುಮಕೂರಿಗೆ ಈಗ ಒಂದು 10 ಜನ ಪ್ಯಾಸೆಂಜರ್ ಆಗಿದ್ದಾರೆ ಅಷ್ಟೇ ಮೈಸೂರಿಗೆ ಇದುವರೆಗೂ ಯಾರು ಬಸ್ ಕೇಳಿಲ್ಲ ಸೊ ಜನಕ್ಕೆ ಇನ್ನೊಂದು ಸ್ವಲ್ಪ ಬಸ್ ಸರ್ವಿಸ್ ಬಗ್ಗೆ ಅಷ್ಟೊಂದು ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ ಸೊ ಈ ಬಸ್ ಸರ್ವಿಸ್ ಸ್ಟಾರ್ಟ್ ಆಗಿ ಇನ್ನೊಂದು 3-4 ಡೇಸ್ ಆದಮೇಲೆ ಹೆಚ್ಚಿನ ಜನ ರೆಸ್ಪಾಂಡ್ ಮಾಡಿದಷ್ಟು ಸರ್ವಿಸ್ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಪ್ರತಿಯೊಬ್ಬ ಪ್ರಯಾಣಿಕನಿಗೆ ಯಾವ ತರ ಪರೀಕ್ಷೆಗೆ ಏನೇನು ಕ್ರಮ ತಗೋತಾ ಇದ್ದಾರೆ ಪ್ರತಿಯೊಬ್ಬ ಪ್ರಯಾಣಿಕರು ಸಹ ಫಸ್ಟ್ ಬಂದು ಸ್ಯಾನಿಟೈಸೇಷನ್ ಮಾಡ್ಕೋಬೇಕು ಅವ್ರಿಗೆ ಸ್ಯಾನಿಟೈಸೇಷನ್ ಮಾಡಿದ ನಂತರ ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತೇವೆ ಮತ್ತೆ ಪ್ರತಿಯೊಬ್ಬ ಪ್ರಯಾಣಿಕರದು ಐಡಿ ಕಾರ್ಡ್ ನಂಬರ್ ತಗೋತೇವೆ ಅವ್ರ ಐಡಿ ಕಾರ್ಡ್ ನಂಬರ್ ಹೆಸರು ಮೊಬೈಲ್ ನಂಬರ್ ಐಡಿ ತಗೊಂಡು ಐಡಿ ಕಾರ್ಡ್ ಅಂದ್ರೆ ಆಧಾರ್ ಕೊಡ್ಬೇಕು ಇಲ್ಲ ಬೇರೆ ಯಾವ ದಾಖಲೆಗಳು ವೋಟರ್ ಐಡಿ ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರೂ ಒಂದು ವ್ಯಾಲಿಡ್ ಐಡಿ ಕಾರ್ಡ್ ನಂಬರ್ ಬೇಕು ಅವ್ರೆಲ್ಲೋಗ್ತಾರೆ ಅನ್ನೋ ಮಾಹಿತಿಯನ್ನು ಕೊಡಬೇಕು ಹೌದು
ಈಗ ಪಾಯಿಂಟ್ ಟು ಪಾಯಿಂಟ್ ಅಂದ್ರೆ ಈಗ ಸದ್ಯಕ್ಕೆ ಕುಣಿಗಲ್ ಬಸ್ ನಿಲ್ದಾಣದಿಂದ ಎಲ್ಲೆಲ್ಲಿಗೆ ಪ್ರಯಾಣ? ಕುಣಿಗಲ್ಲಿಂದ ತುಮಕೂರು, ಕುಣಿಗಲ್ಲಿಂದ ಬೆಂಗಳೂರು, ಕುಣಿಗಲ್ಲಿಂದ ಮೈಸೂರು, ಅಲ್ಲಿಗೆ ಆಪರೇಟ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ನಮ್ಮ ಬಸ್ ಸ್ಟ್ಯಾಂಡ್ ಗಳಿದಾವೆ ಅಲ್ಲಿ ಮಾತ್ರ ಆಪರೇಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಮಧ್ಯ ಎಲ್ಲೋ ನಿಲ್ಗಡೆಗೆ ಅವಕಾಶ ಇಲ್ಲ? ಮಧ್ಯ ಎಲ್ಲೋ ನಿಲ್ಗಡೆ, ಮಧ್ಯ ಮಧ್ಯ ನಿಲ್ಲಿಸ್ತೇವೆ, ಬಟ್ ಮಧ್ಯದಲ್ಲಿ ಯಾರು ಹತ್ತೋದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಮಧ್ಯದಲ್ಲಿ ಹತ್ತೋರ್ದು ಥರ್ಮಲ್ ಸ್ಕ್ರೀನಿಂಗ್ ಆಗಿರೋದಿಲ್ಲ, ಅವರು ನಾರ್ಮಲ್ ಆಗಿರ್ತಾರೋ ಅಥವಾ ಜ್ವರದಿಂದ ಬಳತಾ ಇರ್ತಾರೋ ಗೊತ್ತಿರೋದಿಲ್ಲ. ಸೊ ಅದು ಆ ಒಂದು ವಿಚಾರವಾಗಿ ಸದ್ಯಕ್ಕೆ ಪಾಯಿಂಟ್ ಟು ಪಾಯಿಂಟ್ ಆಪರೇಷನ್ಸ್ ಮಾಡ್ಕೊಳ್ತಾರೆ. ಈಗ ಸರ್, ಈಗ ಬೆಂಗಳೂರು ಕುಣಿಗಲಿಂದ ಮೈಸೂರಿಗೆ ಹೋಗೋ ಬಸ್ಗಳವರು ಮಂಡ್ಯ ಮದ್ದೂರ್ ಎಲ್ಲ ಇಳಿಬೇಕು ಅಂದ್ರೆ ಅವ್ರಿಗೆ ಯಾವ ತರ ಮಾಡ್ತಾರೆ ಸರ್? ಅವರು ಮಂಡ್ಯ ಮದ್ದೂರಲ್ಲಿ ಇಳ್ಕೋಬಹುದು. ಇವಾಗ ಸಪೋಸ್ ಇವಾಗ ಕುಣಿಗಲಿಂದ ಮದ್ದೂರ್ಗೆ ಗಾಡಿ ಹೋದಾಗ ಅದ್ರ 30 ಜನ ಇದ್ದು ಮದ್ದೂರಲ್ಲಿ ಇಬ್ರು ಇಳ್ಕೋತಾರೆ ಅಂತಂದ್ರೆ ತಿರ್ಗಾ ಇಬ್ರು ಮಾತ್ರ ಆ ಬಸ್ ಹತ್ತಿಸ್ತಾರೆ. ಯಾಕಂದ್ರೆ ಒಂದು ಬಸ್ಗೆ 30 ಜನಕ್ಕೆ ಮಾತ್ರ ಅವಕಾಶ ಮಾಡ್ಕೊಡ್ತಾರೆ. 30 ಜನ ಮಾತ್ರ ಅವಕಾಶ ಮಾಡ್ತಾರೆ. ಸಂಚಾರ ನಿಯಂತ್ರಕ ಪಾತಲಿಂಗರೆಡ್ಡಿ, ಸಿಬ್ಬಂದಿಗಳಾದ ಹುಸೇನ್, ವೆಂಕಟೇಶ್, ಸುರೇಶ್ ಇತರರು ಪ್ರಯಾಣಿಕರಿಗೆ ಅಗತ್ಯ ಮಾಹಿತಿ ನೀಡುವ ಜೊತೆ ದಾಖಲೆ ನೀಡಿ ಆರೋಗ್ಯಕರ ಪ್ರಯಾಣಕ್ಕೆ ಶ್ರಮಿಸಿದರು. ಆನಂದ್ ಸಿಂಗ್, ಇಡಿಸ್ ನ್ಯೂಸ್, ಕುಣಿಗಲ್. ತುಮಕೂರಿನ ನಜರಾಬಾದ್ನಲ್ಲಿ ರಂಜಾನ್ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಒಳಗಾಗದವರಿಗೆ ಯೂತ್ ಕಾಂಗ್ರೆಸ್ ಮುಖಂಡರು ಆಹಾರದ ಕಿಟ್ಗಳನ್ನು ವಿತರಿಸಿದರು. ತುಮಕೂರಿನ ನಜರಾಬಾದ್ ಪ್ರದೇಶದ ಮಹಿಳೆಯರಿಗೆ ಯೂತ್ ಕಾಂಗ್ರೆಸ್ ಮುಖಂಡರು ಆಹಾರದ ಕಿಟ್ಗಳನ್ನು ವಿತರಿಸಿದರು. ಕೊರೋನಾ ಸೋಂಕು ಹೆಚ್ಚಳದಿಂದಾಗಿ ದೇಶಾದ್ಯಂತ ಲಾಕ್ಡೌನ್ ಆಗಿದ್ದು ಅದೇ ರೀತಿ ತುಮಕೂರಿನಲ್ಲಿ ಆಗಿದ್ದರಿಂದ ನಾಗರಿಕರು ಜೀವನ ನಡೆಸುವುದೇ ಕಷ್ಟದ ಪರಿಸ್ಥಿತಿ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿದ್ದ ಜನರಿಗೆ ಆಹಾರದ ಕಿಟ್ಗಳನ್ನು ನೀಡಲಾಗುತ್ತಿದೆ ಎಂದು ಯೂತ್ ಕಾಂಗ್ರೆಸ್ ಮುಖಂಡ ಇಲಾಹಿ ಸಿಕಂದರ್ ಅವರು ತಿಳಿಸಿದರು. ಲಾಕ್ಡೌನ್ನಿಂದಾಗಿ ಸಂಕಷ್ಟಕ್ಕೆ ಒಳಗಾಗಿದ್ದರೂ ಅಂತವರ ಮನೆಗಳಿಗೆ ಆಹಾರದ ಕಿಟ್ಗಳನ್ನು ತಲುಪಿಸುವ ವ್ಯವಸ್ಥೆ ಮಾಡುವುದಾಗಿ ಹೇಳಿದರು. ಈ COVID-19 ಕೊರೋನಾ ವೈರಸ್ ಮಹಾಮಾರಿ ತನ್ನದೇ ಆದಂತಹ ಒಂದು ಭಯವನ್ನು ಇಡೀ ಜಗತ್ತಲ್ಲೇ ಒಂದು ಸೃಷ್ಟಿ ಮಾಡಿತ್ತು. ಇದ್ರ ವಿರುದ್ಧವಾಗಿ ಓಡಾಡೋದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿತ್ತು. ಈ ಲಾಕ್ಡೌನ್ನಿಂದ ಹಲವಾರು ಬಡ ಕುಟುಂಬಗಳು, ದಿನಕೂಲಿ ಕಾರ್ಮಿಕರು ಹಾಗೂ ಈ ಮಧ್ಯವರ್ಗದ ಜನರು ತುಂಬ ಒಂದು ಸಂಕಷ್ಟದಲ್ಲಿ ಸಿಲುಕೊಂಡ್ಬಿಟ್ಟಿದ್ರು. ಇವರಿಗೆಲ್ಲ ಮಾದರಿಯಾಗಲಿಕ್ಕೆ ಹಲವಾರು ಮುಖಂಡರುಗಳು, ರಾಜಕೀಯ ನಾಯಕರುಗಳು ಅವರದೇ ಆದಂತಹ ಒಂದು ಸಿಸ್ಟಮಲ್ಲಿ ಒಂದು ಸಹಾಯವನ್ನು ಮಾಡ್ಕೊಂಡು ಬಂದರು. ನಾನು ಕೂಡ ಹಾಗೆ ಒಂದು ಮಾದರಿಯಾಗಿ ನೋಡಿಕೊಂಡು ಅವರನ್ನು ನೋಡಿ ಕಲಿತು ಇವತ್ತು ಈ ಒಂದು ರೇಷನ್ ಕಿಟ್ಟನ್ನು ಹಂಚೋ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀನಿ. ಇದೇ ಸಂದರ್ಭದಲ್ಲಿ ಮುಖಂಡ ಇಕ್ಬಾಲ್ ಅಹಮದ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಷೇತ್ರದ ಜನರ ಸೇವೆಗೆ ಸದಾ ಸಿದ್ಧನಾಗಿರುತ್ತೇನೆ ಎಂದು ಮುಳುಬಾಗಿಲು ಕ್ಷೇತ್ರದ ಮಾಜಿ ಶಾಸಕ ಜಿ ಮಂಜುನಾಥ್ ಹೇಳಿದ್ದಾರೆ. ಕ್ಷೇತ್ರದ ಜನತೆ ನನ್ನ ಉಸಿರು, ಅವರ ಸೇವೆಗೆ ನಾನು ಸದಾ ಸಿದ್ಧನಾಗಿರುತ್ತೇನೆ. ನಾನು ಕ್ಷೇತ್ರದ ಮಾಜಿ ಶಾಸಕರಾದರೂ ಜನತೆ ನನ್ನನ್ನು ತಮ್ಮ ಮನೆ ಮಗನಂತೆ ನೋಡಿಕೊಂಡಿದ್ದಾರೆ. ಆದ್ದರಿಂದಲೇ ಕೊರೋನಾದಂತಹ ಕಷ್ಟಕರ ಪರಿಸ್ಥಿತಿಯಲ್ಲಿ ನನ್ನ ಕ್ಷೇತ್ರದ ಜನತೆ ಹಸಿವಿನಿಂದ ಇರುವಾಗ ನಾನು ತಾನೇ ನೆಮ್ಮದಿಯಿಂದ ಇರಲು ಸಾಧ್ಯವೆ. ಹೀಗಂತ ಮುಳಿಬಾಗಿಲು ತಾಲೂಕಿನ ಮಾಜಿ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅವರು ನಗರದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ತಾಲೂಕಿನ ಎಲ್ಲಾ ಗ್ರಾಮಗಳ ಜನತೆಗೆ ಅತ್ಯುತ್ತಮವಾಗಿರುವ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಿ ಮಾತನಾಡುತ್ತಾ, ಚೀನಾದಲ್ಲಿ ಜನ್ಮ ತಾಳಿ ಇಡೀ ವಿಶ್ವಾದ್ಯಂತ ತನ್ನ ವಂಶಾಭಿವೃದ್ಧಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವ ಕೊರೋನಾ ವೈರಸ್ ನಿಯಂತ್ರಣಕ್ಕಾಗಿ ಭಾರತ ಸರ್ಕಾರವು ಇಡೀ ದೇಶಾದ್ಯಂತ ಲಾಕ್ಡೌನ್ ಘೋಷಣೆ ಮಾಡಿದೆ. ಲಾಕ್ಡೌನ್ ಘೋಷಣೆಯಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಬುಡಮೇಲಾಗಿದೆ, ಜನಜೀವನ ಸಂಕಷ್ಟದಲ್ಲಿ ಸಿಲುಕಿದೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾನವೀಯತೆ ಮುಖ್ಯವಾಗಿರುತ್ತದೆ. ಕೋಟಿ ಮೌಲ್ಯಗಳಿಂದ ಮಾನವೀಯ ಮೌಲ್ಯ ದೊಡ್ಡದು ಎಂದರು. ಮುಳಬಾಗಿಲು ಕ್ಷೇತ್ರದ ಶಾಸಕ ಹಾಗೂ ಸಚಿವರಾದ ಎಚ್ ನಾಗೇಶ್ ತಾಲೂಕಿನ ಜನತೆಗೆ ಸ್ಪಂದಿಸುತ್ತಿಲ್ಲ ಎನ್ನುವ ಪ್ರಶ್ನೆಗೆ ಉತ್ತರ ನೀಡಿದ ಕೊತ್ತೂರು ಜಿ ಮಂಜುನಾಥ್, ಅವರು ಮಾಡಲಿ ಬಿಡಲಿ, ನಾನು ಮಾಡ್ತಾ ಇದ್ದೀನಲ್ಲ ಬಿಡಿ, ಅವರವರ ಪಾಪದಲ್ಲಿ ಅವರವರು ಹೋಗುತ್ತಾರೆ, ನಾನಂತೂ ನನ್ನ ದೇಹದಲ್ಲಿ ಉಸಿರಿರುವ ತನಕ ನನ್ನ ಕ್ಷೇತ್ರದ ಜನತೆಯ ಕೈ ಬಿಡುವುದಿಲ್ಲ ಎಂದು. ಈ ಸಂದರ್ಭದಲ್ಲಿ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಎಂಸಿ ನೀಲಗಂಟೇಗೌಡ, ಜಮ್ಮನಹಳ್ಳಿ ಕೃಷ್ಣ, ಸುಹಾಸ್ ಇನ್ನು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಈಡಿಜಿಟಲ್ ನ್ಯೂಸ್, ಕೋಲಾರ. ಬಾಗೇಪಲ್ಲಿಯಲ್ಲಿ ಹಣಕಾಸು ಸಂಸ್ಥೆಗಳ ಉಪಟಳವನ್ನು ತಪ್ಪಿಸಬೇಕು ಅಂತ ರೈತ ಸಂಘದ ಮುಖಂಡರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಬಾಗೇಪಲ್ಲಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮೈಕ್ರೋ ಫೈನಾನ್ಸ್ ಮತ್ತು ಬ್ಯಾಂಕೇತರ ಹಣಕಾಸು ಸಮಸ್ಯೆಗಳ ಉಪಟಳವನ್ನು ತಪ್ಪಿಸಬೇಕು ಅಂತ ಆಗ್ರಹಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಆರಕ್ಷಕ ಉಪ ನಿರೀಕ್ಷಕರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಮಹಿಳಾ ಸಂಚಾಲಕಿ ಮಾತನಾಡಿ, ಒಂದು ಕಡೆ ಲಾಕ್ಡೌನ್ನಿಂದ ಮಾಡಲು ಕೆಲಸವಿಲ್ಲ, ಬಾಡಿಗೆ ಕಟ್ಟಲು ಹಣವಿಲ್ಲ, ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಿರುವಾಗ ಸ್ತ್ರೀಯರು ಗ್ರಾಮಗಳ ಅಭಿವೃದ್ಧಿ ಹೆಸರಿನಲ್ಲಿ ಚಾಲ್ತಿಯಲ್ಲಿರುವ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಲಾಕ್ಡೌನ್ ಸ್ವಲ್ಪ ಸಡಿಲಿಕೆ ಆಗುತ್ತಿದ್ದಂತೆಯೇ ಸ್ತ್ರೀಶಕ್ತಿ ಸಂಘಗಳು ಮತ್ತು ಬಡವರ ಮೇಲೆ ಹಠಾತ್ತನೆ ಮಗುಬಿದ್ದಿದ್ದು
ಪಡೆದ ಸಾಲದ ಹಣವನ್ನು ಕಟ್ಟುವಂತೆ ದಬಾಯಿಸುತ್ತಿದ್ದಾರೆ ಎನ್ನಲಾಗಿದ್ದು, ಇದರ ಪರಿಣಾಮವಾಗಿ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಸಾಲ ಮಾಡಿರುವ ಬಡವರ ಗೋಳು ಕೇಳುವವರು ಯಾರು ಎಂಬಂತಾಗಿದೆ. ಕಷ್ಟದ ಪರಿಸ್ಥಿತಿ ಹೆಣ್ಮಕ್ಳು ಅನುಭವಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಕೂಡ ಏನು ಸರ್ಕಾರ ಕಡೆಯಿಂದ ಏನು ಪ್ರತಿ ರೈತ ಸಾಲ ಅಂತ ಏನು ಮೀಸಿಸಬೇಕು ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ, ಅದು ಸ್ವಾಗತ ಮಾಡ್ತೀವಿ ನಾವು. ಆದರೂ ಕೂಡ ಕೆಲವು ಕಡೆ ಇವತ್ತು ಕೆಲವು ಡಿ ಸಿ ಸಿ ಬ್ಯಾಂಕ್ ಏನು ಕಾರ್ಯದರ್ಶಿಗಳೇನಿದ್ದಾರೆ ಅವರು ಫೋನ್ಗಳ ಮುಖಾಂತರ ನೀವು ಸಾಲ ಮರುಪಾವತಿ ಮಾಡಬೇಕು ಎಂದು ಇವತ್ತು ಹೇಳ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳಿಗೆ. ಹಾಗಾಗಿ ಇದನ್ನು ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಮನವಿ ಕೊಟ್ಟಿದ್ದೀವಿ. ಇದನ್ನು ರಾಜ್ಯ ಸರ್ಕಾರದ ಗಮನಕ್ಕೂ ನಾವು ತಂದಿದ್ದೀವಿ. ಅದೇ ರೀತಿ ಏನು ಮೈಕ್ರೋ ಫೈನಾನ್ಸ್ಗಳು ಕೂಡ ಇವತ್ತು ಏನು ಹೆಣ್ಮಕ್ಳ ಮೇಲೆ ತೀರಾ ಫೋನ್ಗಳ ಮುಖಾಂತರ ಅವರ ಏಜೆಂಟ್ಗಳ ಮುಖಾಂತರ ಫೋನ್ಗಳು ಮಾಡಿಸಿ ಸಾಲ ಸ್ವಲ್ಪ ಏನು ಕೊರೋನಾ ವೈರಸ್ಸು ಏನು ಲಾಕ್ಡೌನ್ ಸ್ವಲ್ಪ ಸಡಿಲ ಆದ ತಕ್ಷಣವೇ ಆಗ ಈಗಾಗಲೇ ಫೋನ್ಗಳು ಮಾಡಿ ಇವತ್ತು ಏನು ಸಾಲ ಮರುಪಾವತಿ ಮಾಡಿ ಎಂದು ರಾಜ್ಯ ಹಸಿರು ಸೇರೆ ಸಂಚಾಲಕರು ಮಾತನಾಡಿ ಎಸ್ ಲಕ್ಷ್ಮಣ್ ರೆಡ್ಡಿ, ಬಾಗೇಪಲ್ಲಿ ಅತ್ಯಂತ ಹಿಂದುಳಿದ ತಾಲೂಕಿನಾಗಿದ್ದು ಜೊತೆಗೆ ಸತತ ಬರಗಾಲದಿಂದಾಗಿ ಬರಗಾಲ ಪೀಡಿತ ಪ್ರದೇಶವೆಂಬ ಹಣೆಪಟ್ಟಿ ಕೂಡ ಹೊಂದಿದೆ. ಈ ಭಾಗದಲ್ಲಿ ಬಡವರು, ರೈತರು, ಕೂಲಿ ಕಾರ್ಮಿಕರೇ ಹೆಚ್ಚಾಗಿದ್ದಾರೆ. ಪ್ರತಿದಿನ ಕೂಲಿ ಕೆಲಸ ಮಾಡಿ ಬರುವ ಹಣದಿಂದ ಹೊಟ್ಟೆ ತುಂಬಿಸಿಕೊಳ್ಳಬೇಕಾಗಿದೆ. ಇನ್ನು ರೈತರು ಬೆಳೆ ಬೆಳೆಯಲು ಮಳೆಯನ್ನೇ ನಂಬಿಕೊಂಡು ಬ್ಯಾಂಕೇತರ ಸಂಘ ಸಂಸ್ಥೆಗಳಿಂದ ಸಾಲ ಸೋಲ ಮಾಡಿ ಬೆಳೆ ಬೆಳೆಯುತ್ತಿದ್ದಾರೆ. ಲಾಕ್ಡೌನ್ನಿಂದಾಗಿ ಅಲ್ಪ ಸ್ವಲ್ಪ ಬಂದ ಬೆಳೆಗೆ ಸರಿಯಾದ ಮಾರುಕಟ್ಟೆ ಬೆಲೆ ಇಲ್ಲದೆ ನಷ್ಟವನ್ನು ಅನುಭವಿಸುವಂತಾಗಿದೆ. ಇಂತಹ ಸಂದರ್ಭದಲ್ಲಿ ಜೀವನ ನಡೆಯುವುದೇ ದುಸ್ತರವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಬ್ಯಾಂಕೇತರ ಸಂಘ ಸಂಸ್ಥೆಗಳು ಫೈನಾನ್ಸಿಯರ್ಗಳ ಬಳಿ ಜೀವನಕ್ಕಾಗಿ ಸಾಲ ಪಡೆದು ಸಾಲಕ್ಕೆ ಬಡ್ಡಿ ಸಹ ಕಟ್ಟುತ್ತಿದ್ದಾರೆ ಎನ್ನಲಾಗಿದೆ. ಆದರೆ ಲಾಕ್ಡೌನ್ನಿಂದಾಗಿ ಪ್ರತಿದಿನದ ಜೀವನ ನಡೆಯುವುದೇ ಕಷ್ಟವಾಗಿದ್ದು, ಬಾಡಿಗೆ ಸಹ ಕಟ್ಟಲಾಗದ ಸಮಯದಲ್ಲಿ ಸಾಲ ನೀಡಿರುವ ಹಣಕಾಸು ಸಂಸ್ಥೆಗಳು, ಸ್ತ್ರೀ ಶಕ್ತಿ ಸಂಘಗಳು ಬಡವರ, ಕೂಲಿ ಕಾರ್ಮಿಕರ ಬಳಿ ಪಡೆದ ಸಾಲವನ್ನು ಪಾವತಿಸುವಂತೆ ಒತ್ತಡ ಹೇರುತ್ತಿದ್ದು, ಕೆಲಸವಿಲ್ಲದೆ ಮನೆಯಲ್ಲಿರುವ ಮಹಿಳೆಯರು, ಬಡವರು, ಕೂಲಿ ಕಾರ್ಮಿಕರು ಇತ್ತ ಕೂಲಿಯೂ ಇಲ್ಲದೆ ಪಡೆದ ಸಾಲದ ಕಂತು ಪಾವತಿಸಲಾಗದೆ ತುಂಬಾ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ಆದ್ದರಿಂದ ಸರ್ಕಾರ, ಜಿಲ್ಲಾ ಮತ್ತು ತಾಲೂಕು ಆಡಳಿತ ಹಣ ಕಟ್ಟಲು ಒತ್ತಡ ಹೇರುತ್ತಿರುವ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಂಡು ಮುಂದಿನ 5 ತಿಂಗಳ ಕಾಲಾವಕಾಶ ಕೊಡಿಸಬೇಕು ಅಂತ, ಸ್ತ್ರೀ ಶಕ್ತಿ ಸಂಘಗಳ ಸದಸ್ಯರು ಬಡವರು, ಕೂಲಿ ಕಾರ್ಮಿಕರ ನೆರವಿಗೆ ಧಾವಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಮಹಿಳಾ ಸಂಚಾಲಕಿ ಅನಿತಾ, ಹಸಿರು ಸೇನೆ ಜಿಲ್ಲಾ ಸಂಚಾಲಕರು ಚಂದ್ರು, ತಾಲೂಕು ಸಂಚಾಲಕರು ಶ್ರೀನಿವಾಸ್, ತಾಲೂಕು ಸಂಚಾಲಕ ವಿಜಯಕುಮಾರ್ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ನನ್ನ ಸೇವೆಯನ್ನು ನೋಡಿ ಕ್ಷೇತ್ರದ ಜನರು 2 ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಶಾಸಕ ಕೃಷ್ಣಾರೆಡ್ಡಿ ವಿರೋಧಿಗಳಿಗೆ ತಿರುಗೇಟು ನೀಡಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳಿಗೆ ಸೇರಿ 126 ಕೆರೆಗಳಿಗೆ 1,500 ಕೋಟಿ ವೆಚ್ಚದಲ್ಲಿ ನೀರು ತುಂಬಿಸುವ ಯೋಜನೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ 5 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಜಾರಿಯಾಗಿದ್ದು, ತಾಲೂಕಿನ ದಂಡುಬಳೆ ಕೆರೆಯಲ್ಲಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎಂದು ಕ್ಷೇತ್ರದ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ತಾಲೂಕಿನ ದಂಡುಪಾಳ್ಯ ಕೆರೆ ಬಳಿ ಪೂಜೆ ಮಾಡಿದ ನಂತರ ವರದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 10 ವರ್ಷಗಳಿಂದ ತಾಲೂಕಿನಲ್ಲಿ ನಾನು ಜನರ ಸೇವೆ ಮಾಡುತ್ತಾ ಬಂದಿದ್ದೇನೆ. ನನ್ನ ಸೇವೆಯನ್ನು ಗುರುತಿಸಿ 2 ಬಾರಿ ಕ್ಷೇತ್ರದ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಕೆಸಿ ವ್ಯಾಲಿ ನೀರು ಕುರುಟಹಳ್ಳಿ ಕೆರೆಗೆ ಬಂದ ತಕ್ಷಣ ನಾನು ಕೆರೆ ಪರಿಶೀಲನೆ ನಡೆಸಿದಾಗ ಅಲ್ಲಿ ಸ್ವಚ್ಛತೆ ಇರಲಿಲ್ಲ ಹಾಗೂ ಜಾಲಿ ಮರಗಳು ಕಟಾವು ಮಾಡಿ ಕೆರೆಯಲ್ಲಿ ತುಂಬಿದ್ದು, ಇದನ್ನು ಸ್ವಚ್ಛತೆ ಮಾಡಿ ನಂತರ ಕೆರೆಗೆ ನೀರು ಹರಿಸಿ ಎಂದು ಹೇಳಿರುತ್ತೇನೆ. ಈ ವಿಚಾರದಲ್ಲಿ ಕೆಲವರು ರಾಜಕೀಯ ಮಾಡುತ್ತಿರುವುದು ಸರಿಯಲ್ಲ. ಮಾಜಿ ಶಾಸಕರು ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದರೆ ಈ ಕ್ಷೇತ್ರದ ಜನರು ಅವರಿಗೆ 2 ಬಾರಿ ಸೋಲಿಸುತ್ತಿರಲಿಲ್ಲ. ಕೆಸಿ ವ್ಯಾಲಿ ನೀರು ತರಲು ಮಾಜಿ ಶಾಸಕರು ನಾವೇ ಶ್ರಮ ಪಟ್ಟಿದ್ದೇವೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಕ್ಷೇತ್ರದ ಜನರಿಗೆ ಗೊತ್ತು ಕೆಸಿ ವ್ಯಾಲಿ ನೀರು ತರಲು ಯಾರು ಕಷ್ಟಪಟ್ಟಿದ್ದಾರೆ ಎಂದರು. ಮತ್ತೆ ಮುಂದುವರಿಸ್ತಾ ಇದ್ದಾರೆ ಇದರಲ್ಲಿ ಕಲ್ಮಶ ರಾಜಕಾರಣದಲ್ಲಿ ಹೇಗೆ ಅಂತ ಹೇಳಿದ್ರೆ, ಇವತ್ತು ಶಾಸಕರು ಬಂದು ನಾವು ಕಷ್ಟಪಟ್ಟು ನೀರು ತಂದಿದ್ದನ್ನ ಶಾಸಕರು ಇವತ್ತು ಇಲ್ಲಿ ಬಿಡಬಾರ್ದು, ರದ್ದು ಮಾಡಬೇಕು, ಸ್ಟಾಪ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಆ ಕಲ್ಮಶ ರಾಜಕಾರಣವನ್ನು ಮುಂದುವರಿಸಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಜನ ಬುದ್ಧಿ ಕಲಿಸ್ತಾರೆ. ಅದರ ಜೊತೆಗೆ ಪಾಪ ಅವರು ಹೇಳ್ತಾ ಇದ್ರು ನಮ್ಮ ನಾಯಕರು ಮಾಜಿ ಶಾಸಕರ ಬಗ್ಗೆ ಬಹಳ ಅಭಿವೃದ್ಧಿ ಮಾಡಿದ್ದಾರೆ, ಬಹಳ ಅಭಿವೃದ್ಧಿ ಮಾಡಿದ್ದಾರೆ ಕ್ಷೇತ್ರಕ್ಕೆ ಅಂತೇಳಿ. ಬಹಳ ಅಭಿವೃದ್ಧಿ ಮಾಡಿದ್ದಿದ್ರೆ ಈ ಕ್ಷೇತ್ರದಲ್ಲಿ 2 ಸಾರಿ ಸೋಲಿಸ್ತಾ ಇರಲಿಲ್ಲ. ಆದರೆ ಅವರ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಹುಲ್ಲುಬನ್ನಿ ಖರಾಬ್ ಏನಿದೆ, ಹುಲ್ಲುಬನ್ನಿ ಖರಾಬನ್ನು 42 ನಿವೇಶನಗಳನ್ನು ಮಾಡಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ
ಟೀಚರ್ ಕೆಲಸಗಳೇನು ಮಾಡ್ತಾ ಇದ್ದಾರೆ ಅವರಿಗೆ ಕ್ರಯಪತ್ರ ಮಾಡಿರ್ತಕ್ಕಂಥದ್ದು, ಇದು ನಾವು ಅಭಿವೃದ್ಧಿ ಅಂತ ಪರಿಗಣಿಸಬೇಕಾಗ್ತದೆ. ಜೊತೆಗೆ ಇವತ್ತು ಆ ಗುರುಭವನ ಪ್ರದೇಶದಲ್ಲಿ 3 ಎಕರೆ 10 ಗುಂಟೆ ಇವತ್ತು ಏನು ಶಾಲೆಗೆ ಅಂತೇಳಿ ಮೀಸಲಿಟ್ಟಿರ್ತಕ್ಕಂಥ ಜಾಗವನ್ನು ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿ ಅಲ್ಲಿ ಬಾಡಿಗೆಗಳನ್ನು ತಿಂತ ಇದ್ದಾರಲ್ಲ, ಅದನ್ನು ನಾವು ಅಭಿವೃದ್ಧಿ ಅನ್ನಬೇಕು. ಇವತ್ತು ಕಿಶೋರ್ ಶಾಲೆಯಲ್ಲಿ ಸರ್ಕಾರಿ ತೋಪಲ್ಲಿ ಇವತ್ತು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಇವತ್ತು ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ಇವತ್ತು 25-30 ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರಲ್ಲ ಫೀಸ್ ಲೆಕ್ಕದಲ್ಲಿ ಡೊನೇಷನ್ ಅಂತೇಳಿ, ಇದನ್ನು ನಾವು ಅಭಿವೃದ್ಧಿ ಅಂತ ಹೇಳಬೇಕು. ಇವತ್ತು ಅವ್ರ ಮನೆ ಇರ್ತಕ್ಕಂಥ ಜಾಗ ಇವತ್ತು 45-60 ಸೈಟ್ಗಳನ್ನು ಮಾಡಿಕೊಂಡು ಬಿ ಖರಾಬಲ್ಲಿ ಇವತ್ತು ಏನು ವಾಸ ಮಾಡ್ತಾ ಇದ್ದಾರೆ, ಇದನ್ನು ನಾವು ಅಭಿವೃದ್ಧಿ ಅಂತ ಹೇಳಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಸದಸ್ಯರಾದ ರಾಜಣ್ಣ ರಘುನಾಥ್ ರೆಡ್ಡಿ, ನಗರಸಭಾ ಸದಸ್ಯರಾದ ಮುರಳಿ, ಮುಖಂಡರಾದ ಗುಡೇಶ್ ಶ್ರೀನಿವಾಸ ರೆಡ್ಡಿ, ಗ್ರಾಮ ಪಂಚಾಯತಿ ಸದಸ್ಯರಾದ ರೆಡ್ಡಪ್ಪ, ಅಮಾನುಲ್ಲಾ, ತನ್ವೀರ್ ಪಾಷಾ, ಜನಾರ್ದನ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಚಿಂತಾಮಣಿ, ಈ ಡಿಜಿಟಲ್ ನ್ಯೂಸ್. ಸಭೆಯಲ್ಲಿ ಸಂಕಷ್ಟದಲ್ಲಿರುವ ಆಟೋ ಟ್ಯಾಕ್ಸಿ ಚಾಲಕರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಆಹಾರದ ಕಿಟ್ಗಳನ್ನು ವಿತರಿಸಿದರು. ಗ್ರಾಮ ಪಂಚಾಯತಿ ಅಧಿಕಾರಾವಧಿ ಮುಗಿಯುವ ಹಂತದಲ್ಲಿ ಆಡಳಿತ ಸಮಿತಿಗೆ ನಾಮಿನಿ ಮಾಡುವ ಕೆಟ್ಟ ಸಂಪ್ರದಾಯವನ್ನು ಬಿಜೆಪಿ ಸರ್ಕಾರ ನಡೆಸಲು ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ ಎಂದು ಮಾಜಿ ಸಚಿವ ಹಾಗೂ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಟೀಕಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಟ್ಯಾಕ್ಸಿ ಮತ್ತು ಆಟೋ ಚಾಲಕರಿಗೆ ಆಹಾರದ ಕಿಟ್ ವಿತರಿಸಿ ಮಾತನಾಡಿದ ಅವರು, COVID-19 ವೈರಸ್ ಹರಡುವಿಕೆಯಿಂದಾಗಿ ದೇಶವೇ ಸಂಕಷ್ಟ ಎದುರಿಸಿದೆ. ಈ ಸಮಯದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೆಸಲು ಅಸಾಧ್ಯವಾದ ಕಾರಣ ತಮ್ಮ ಅಧಿಕಾರವನ್ನು ಸ್ವಾರ್ಥಕ್ಕೆ ಬಳಸಿಕೊಂಡು ಪಂಚಾಯಿತಿ ಆಡಳಿತಕ್ಕೆ ನಾಮಿನಿ ಸದಸ್ಯರ ನೇಮಕ ಒಂದು ಪಕ್ಷಕ್ಕೆ ಸೀಮಿತವಾಗಿ ಬಿಂಬಿಸುತ್ತದೆ. ಪಕ್ಷಾತೀತ ಈ ಗ್ರಾಮ ಪಂಚಾಯಿತಿಗಳು ಸಲ್ಲದ ರಾಜಕಾರಣಕ್ಕೆ ಕಾರಣವಾಗುತ್ತಿದೆ ಎಂದು ದೂರಿದರು. ಗಳಿಂದವೇ ಆ ಗ್ರಾಮ ಪಂಚಾಯಿತಿಗಳಿಗೆಲ್ಲ ನಾಮಿನಿ ಮಾಡ್ತಕ್ಕಂಥ ಒಂದು ಕೆಟ್ಟ ಸಂಪ್ರದಾಯಕ್ಕೆ ಸರ್ಕಾರ ಕೈ ಹಾಕ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಖಂಡನೀಯವಾಗಿರ್ತಕ್ಕಂಥ ವಿಚಾರ. ನಾನು ಮತ್ತು ನಮ್ಮ ನಗರ ಪರಿಷತ್ನ ಸದಸ್ಯರು ಇರ್ತಕ್ಕಂಥ ಕಾಂತರಾಜ್ ಮತ್ತು ನಮ್ಮ ರೆಡ್ಡಿಯವರು 3 ಜನರು ಇವತ್ತು ಜಿಲ್ಲಾಧಿಕಾರಿಗಳನ್ನ ಮೀಟ್ ಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇವತ್ತು ಕೊರೋನಾ ಇಡೀ ಪ್ರಪಂಚದಾದ್ಯಂತ ಹರಡಿರೋದ್ರಿಂದ ಗ್ರಾಮ ಪಂಚಾಯಿತಿಯ ಚುನಾವಣೆಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಸರ್ಕಾರ ಅದನ್ನೇ ಒಂದು ದೊಡ್ಡ ಅಡ್ವಾಂಟೇಜ್ ತಗೊಂಡು ಅದಕ್ಕೆ ನಾಮಿನಿ ಜಿಲ್ಲಾಡಳಿತ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಪಂಚಾಯಿತಿಗೆ ನಾಮಿನಿ ನೇಮಕ ಮಾಡುವುದು ಬೇಡವೆಂದು ಕೋರಿಕೊಳ್ಳಲಾಗಿದೆ ಎಂದ ಅವರು, ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ನಡೆಸಿ ಕ್ರಮ ಕೈಗೊಳ್ಳಬೇಕಿತ್ತು. ರೈತ ಮುಖಂಡರು ಕೃಷಿ ತಜ್ಞರೊಂದಿಗೆ ಸಮಾಲೋಚನೆ ನಡೆಸದೆ ಏಕಾಏಕಿ ಸುಗ್ರೀವಾಜ್ಞೆ ಜಾರಿಗೊಳಿಸಿ ಕಾಯ್ದೆ ತಿದ್ದುಪಡಿ ರೈತರು ಮತ್ತು ವರ್ತಕರನ್ನು ಬೀದಿಗೆ ತರುವ ಕೆಲಸವಾಗಿದೆ. ರೈತರು ಮತ್ತು ವರ್ತಕರ ನಿಲುವು ತಿಳಿಯದೆ ದೊಡ್ಡ ಕಂಪನಿಗೆ ಮಾರಾಟ ಮಾಡುವ ಈ ಕಾಯ್ದೆ ಎಪಿಎಂಸಿಯನ್ನು ಖಾಸಗೀಕರಣಗೊಳಿಸಿ ರೈತರ ವಿರೋಧಿ ಸರ್ಕಾರ ಎಂದು ಮತ್ತೊಮ್ಮೆ ರುಜುವಾತು ಮಾಡಲು ಮುಂದಾಗಿದೆ ಎಂದು ಕಿಡಿಕಾರರು. ಕೊರೋನಾ ವೈರಸ್ ಮಹಾಮಾರಿಗೆ ತತ್ತರಿಸಿದ ತಾಲೂಕಿನ ಬಡ ಕುಟುಂಬಗಳನ್ನು ಗುರುತಿಸಿ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಹಾರದ ಕಿಟ್ ವಿತರಣೆಗೆ ಚಾಲನೆ ನೀಡಲಾಗಿದೆ. ಸಾವಿರಾರು ಕುಟುಂಬಗಳಿಗೆ ಕಿಟ್ ನೀಡುವ ಮೂಲಕ ವೈಯಕ್ತಿಕ ಕಿರು ಸಹಾಯ ಮಾಡುತ್ತಿರುವುದಾಗಿ ತಿಳಿಸಿದ ಅವರು, ತಾಲೂಕಿನಲ್ಲಿ 8 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ದೂರು ಬಂದಿದೆ. ಕೂಡಲೇ ಟ್ಯಾಂಕರ್ ಮೂಲಕ ನೀರು ಒದಗಿಸಲಾಗಿದೆ. ಜೊತೆಗೆ ಬೋರ್ವೆಲ್ ಕೊರೆಸುವ ಮೂಲಕ ಜನರ ಕಷ್ಟಕ್ಕೆ ಸ್ಪಂದಿಸಲಾಗಿದೆ. ಈ ಸಂದರ್ಭದಲ್ಲಿ ಹರಿಯಬೇಕಾದ ಹೇಮೆ ಬಗ್ಗೆ ತೊಂದರೆ ಕಾಣಿಸಿಕೊಂಡಿದೆ. ತುಮಕೂರು ನಗರದಲ್ಲೂ ನೀರಿಗೂ ಹಾಹಾಕಾರ ಕಾಣಿಸಿಕೊಂಡಿದೆ. ಹೇಮೆ ಹರಿಸುವ ವಿಚಾರದಲ್ಲಿ ಸರಿಯಾದ ಕ್ರಮ ಕೈಗೊಂಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರು ಮೌನ ವಹಿಸಿರುವುದಕ್ಕೆ ಕಾರಣ ತಿಳಿದಿಲ್ಲ, ಕೂಡಲೇ ಕ್ರಮ ವಹಿಸಬೇಕು ಅಂತ ಆಗ್ರಹಿಸಿದರು. ತರಕಾರಿ, ಹೂವು ಮತ್ತು ಹಣ್ಣು ಬೆಳೆಯುವ ರೈತರಿಗೆ ಸಹಾಯಧನ ನೀಡುವ ಸರ್ಕಾರ ಅನುಸರಿಸುವ ಮಾನದಂಡ ರೈತರಿಗೆ ಅನುಕೂಲಕರವಾಗಿಲ್ಲ. 2 ಅಥವಾ 3 ತಿಂಗಳಲ್ಲಿ ಬೆಳೆ ನೋಡುವ ಮಧ್ಯಂತರ ಕೃಷಿಗೆ ಸರ್ವೆ ಮಾಡುವ ನಿಯಮ ಸಲ್ಲದು. ಇಂತಹ ಮಾನದಂಡದಿಂದ 70% ರೈತರಿಗೆ ಸಹಾಯಧನ ದೊರೆಯುವುದಿಲ್ಲ. ನಮ್ಮಲ್ಲಿ ಹೆಂಗಾಗಿದೆ ಅಂದ್ರೆ, ಈಗ ಹಣ್ಣು ತರಕಾರಿ ಬೆಳೆದಿರ್ತಕ್ಕಂಥವ್ರಿಗೆ ನಾವು 15,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ. ಈಗ ಅಲ್ಲಿ ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಹೆಂಗೆ ಹೇಳ್ತಾರೆ, ಈಗ ಎಲ್ಲರೂ ಎಕರೆಗಟ್ಟಲೆ ಯಾರು ಹಣ್ಣು ತರಕಾರಿಗಳನ್ನ ಬೆಳೆಯಲ್ಲ, 10 ಕ್ವಿಂಟೆ 15 ಕ್ವಿಂಟೆ 20 ಕ್ವಿಂಟೆಲಿ ಬೆಳೀತಾ ಇದ್ದಾರೆ. 10 ಕ್ವಿಂಟೆ 15 ಕ್ವಿಂಟೆ 20 ಕ್ವಿಂಟೆಲಿ ಬೆಳೆದಿರ್ತಕ್ಕಂಥವ್ರಿಗೆ ಇದರ ಬೆನಿಫಿಟ್ ಸಿಗಲ್ಲ ಅಂತಕ್ಕಂಥದ್ದನ್ನ ಆರ್ಟಿಕಲ್ಚರ್ನವ್ರು ಹೇಳ್ತಾ ಇದ್ದಾರೆ ಅಂತ ರೈತರು ನನಗೆ ಈಗಾಲೇ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಈ ರೀತಿ ಆಗಬಾರ್ದು.
ಇದೆ. ಕೆಲವರೆಲ್ಲ ಈ ಕ್ರಾಪ್ ಎಂಟ್ರಿ ಆಗಿರುತ್ತೆ, ಕೆಲವು ಆಗಿರಲ್ಲ. ಇವೆಲ್ಲ ಹಣ್ಣು ತರಕಾರಿ ಎಲ್ಲ ಬೆಳೀತಕ್ಕಂಥದ್ದು ಕೇವಲ 2 ತಿಂಗಳು 3 ತಿಂಗಳಲ್ಲಿ ಬರ್ತಕ್ಕಂಥ ಬೆಳೆಗಳು. ಇವರು ಕ್ರಾಪ್ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಖಾಲಿ ಇರುತ್ತೆ. ಈಗ ಅವ್ರು ಬೆಳೆದಿರ್ತಾರೆ, ಇವರು ಯಾವ ರೀತಿ ಮಾನದಂಡ ಇಟ್ಕೊಂಡು ಮಾಡ್ತಾರೆ ಅಂತಕ್ಕಂಥದ್ದೇ ಒಂದು ದೊಡ್ಡ ಗೊಂದಲ ಆಗಿರ್ತಕ್ಕಂಥದ್ದು. ಕೇವಲ ಘೋಷಣೆ ಮಾಡಿಬಿಟ್ಟು ಅದು ಖರ್ಚಾಗಲಿಲ್ಲ ಅಂತಂದರೆ ಕೇವಲ ಹೆಸರಿಗೋಸ್ಕರನ, ಜನರನ್ನ ಪ್ಲೀಸ್ ಮಾಡೋಕ್ಕೋಸ್ಕರನ, ಜನರನ್ನ ನಂಬಿಸೋಕ್ಕೋಸ್ಕರ, ಜನರಿಗೆ ಮೋಸ ಮಾಡೋಕ್ಕೋಸ್ಕರ ಈ ರೀತಿ ಅನೌನ್ಸ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಆಗಬಾರ್ದು. ಪ್ರಾಮಾಣಿಕವಾಗಿ ಯಡಿಯೂರಪ್ಪನವ್ರು ಘೋಷಣೆ ಮಾಡಿದರೆ ಅದು ಬಡವರಿಗೆ ತಲುಪತಕ್ಕಂಥ ಕೆಲಸ. ಈಗಾಗಲೇ ಲಕ್ಷಾಂತರ ರೂಪಾಯಿ ನಷ್ಟ ಕಂಡ ರೈತರಿಗೆ ನೀಡುವ ಕೊಂಚ ಹಣವನ್ನು ತಲುಪಿಸಲು ಸಲ್ಲದ ನಿಯಮ ಹೇರುವ ಕ್ರಮ ಕೈಬಿಟ್ಟು ನೇರ ರೈತರ ಖಾತೆಗೆ ಹಣ ಹಾಕಬೇಕು ಎಂದು ಆಗ್ರಹಿಸಿದ ಶ್ರೀನಿವಾಸ್ ಅವರು, ವಸತಿ ಯೋಜನೆಯಲ್ಲಿ ಕಳೆದ ಬಾರಿ ಜಿಪಿಎಸ್ ನಡೆದ ಫಲಾನುಭವಿಗಳಿಗೆ ಇನ್ನು ಹಣ ನೀಡದ ವಸತಿ ಸಚಿವರು ಸರ್ಕಾರ ಬಂದಾಗಿನಿಂದಲೂ ಒಂದು ಮನೆಯನ್ನು ಕ್ಷೇತ್ರಕ್ಕೆ ನೀಡಿಲ್ಲ. ಈ ಜೊತೆಗೆ ನರೇಗಾದಲ್ಲಿ ಭ್ರಷ್ಟಾಚಾರ ಎನ್ನುವ ಈಶ್ವರಪ್ಪ ಅವರು ತನಿಖೆ ನಡೆಸಿ ಕೂಡಲೇ ಕೂಲಿ ಹಣ ಕೃಷಿ ಕಾರ್ಮಿಕರಿಗೆ ಒದಗಿಸುವ ಕೆಲಸ ಮಾಡಬೇಕು, ಸುಮ್ಮನೆ ಮಾತಿನಲ್ಲೇ ಕಾಲಹರಣ ಮಾಡಬೇಡಿ ಎಂದು ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಬೆಮ್ಮೆಲ್ ಕಾಂತರಾಜು, ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕುಮಾರ್, ರೇಣುಕಾ ಪ್ರಸಾದ್, ಸಿ ಮೋಹನ್, ಶೌಕತ್ ಅಲಿ, ಮುಖಂಡರಾದ ಡಾಕ್ಟರ್ ಅಭಿಖಾನ್, ಅಶೋಕ್ ಕುಮಾರ್, ಶಿವಪ್ಪ, ಚನ್ನಬಸವಯ್ಯ, ಕಡಬ ಈಶ್ವರ್, ಯೋಗೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಶಿಡ್ಲಘಟ್ಟದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜನ್ಮದಿನದ ಅಂಗವಾಗಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸಲಾಯಿತು. ಕೆಂಪುಕೋಟೆಯ ಮೇಲೆ ರಾಷ್ಟ್ರಧ್ವಜ ಹಾರಿಸಿದ ಏಕೈಕ ಕನ್ನಡದ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರವರ ಜನ್ಮದಿನದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ದಿನಸಿ ಕಿಟ್ ವಿತರಿಸಿ ನಂತರ ನಗರದ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಕೇಕ್ ಕತ್ತರಿಸಿ ಶಾಲಾ ಮಕ್ಕಳಿಗೆ ಬಟ್ಟೆ ವಿತರಿಸಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ಮಾತನಾಡಿದ ನಗರಸಭೆ ಸದಸ್ಯ ಲಕ್ಷ್ಮೀನಾರಾಯಣ, COVID-19 ಮಹಾಮಾರಿ ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರು ಮಾಸ್ಕ್ ಧರಿಸಿ ಅಂತರ ಕಾಯ್ದುಕೊಂಡು ಸರ್ಕಾರದ ಆದೇಶವನ್ನು ಪಾಲನೆ ಮಾಡಬೇಕು ಎಂದು ತಿಳಿಸಿದರು. ಸ್ಟಾಫ್ ಸಿಬ್ಬಂದಿಗೆ ಆಹಾರ ದಿನಸಿಗಳನ್ನು ಸರ್ವೇ ಮಾಡಿರ್ತೇವೆ. ಪೇಷಂಟ್ಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಈ ಕೋವಿಡ್ ಮಹಾಮಾರಿಯಿಂದ ಎಲ್ಲರೂ ತುಂಬ ಸಂಕಷ್ಟದಲ್ಲಿರುವುದರಿಂದ ದೇವೇಗೌಡರು ಚಿಕ್ಕ ಕಾಣಿಕೆಯಾಗಿ ಕೊಟ್ಟು ಅದು. ಈ ಸಂದರ್ಭದಲ್ಲಿ ರಮೇಶ್, ಸುನಿತಾ ರಮೇಶ್, ಸನ್ನಾವುಲ್ಲಾ, ಲಕ್ಷ್ಮಣ್, ನವೀನ್, ಶ್ರೀಧರ್, ಮೆಹಬೂಬ್, ನಿಜಾಮ್ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಈಡಿಸಲು ಶಿಡ್ಲಘಟ್ಟ. ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತಂದ ರಾಜ್ಯ ಸರ್ಕಾರ ರೈತರ ಪಾಲಿಗೆ ಮರಣ ಶಾಸನ ಬರೆದಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಟೀಕಿಸಿದ್ದಾರೆ. ಸುಗ್ರೀವಾಜ್ಞೆ ಮೂಲಕ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತಂದ ರಾಜ್ಯ ಸರ್ಕಾರ ರೈತರ ಪಾಲಿಗೆ ಮರಣ ಶಾಸನ ಬರೆದಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಟೀಕಿಸಿದರು. ಗುಬ್ಬಿ ಪಟ್ಟಣದ ಎಪಿಎಂಸಿ ರೈತ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಡೀ ದೇಶವೇ ಕೊರೋನಾ ವೈರಸ್ನಿಂದಾಗಿ ಚಿಂತಾಜನಕ ಸ್ಥಿತಿಯತ್ತ ಸಾಗಿದೆ. ರೈತರ ಬೆಳೆಗೆ ಸೂಕ್ತ ಮಾರುಕಟ್ಟೆ ಇಲ್ಲದೆ ಇಡೀ ಕೃಷಿಕ ವರ್ಗವೇ ನಲುಗಿರುವ ಸಂದರ್ಭದಲ್ಲಿ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಅಗತ್ಯವಿರಲಿಲ್ಲ. ಯಾವುದೇ ರೈತರ ಅಭಿಪ್ರಾಯ ಸಂಗ್ರಹವಿಲ್ಲದೆ ಏಕಾಏಕಿ ತಿದ್ದುಪಡಿ ತಂದು ಎಪಿಎಂಸಿಯನ್ನು ದುರ್ಬಲಗೊಳಿಸಲಾಗುತ್ತಿದೆ, ಜೊತೆಗೆ ಕಾರ್ಪೊರೇಟರ್ ಸಂಸ್ಥೆಗಳಿಗೆ ಮಾರಾಟ ಮಾಡಲಾಗುತ್ತಿದೆ ಎಂದು ದೂರಿದರು. ಸಣ್ಣಪುಟ್ಟ ನ್ಯೂನತೆಗಳಿದ್ದ ಮಾರುಕಟ್ಟೆಯ ಬಗ್ಗೆ ತುಂಬಾ ಕಾಳಜಿ ವಹಿಸಿದಂತೆ ನಾಟಕವಾಡಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮಾರಾಟ ಮಾಡಿ ರೈತರ ಬೆಳೆಗಳಿಗೆ ಅವರೇ ಬೆಲೆ ನಿಗದಿ ಮಾಡುವ ಕಾಲ ಸನ್ನಿಹಿತ ಮಾಡಿದ್ದಾರೆ. ಗುಣಮಟ್ಟದ ಉತ್ಪನ್ನಗಳಿಗೆ ಮಾತ್ರ ಆದ್ಯತೆ ನೀಡುವ ಪದ್ಧತಿ ಜಾರಿ ಮಾಡಿ ರೈತರ ಬೆಳೆಗಳಲ್ಲಿ ತಾರತಮ್ಯ ತರಲಾಗುವುದು. ಎಪಿಎಂಸಿ ಮೂಲಕ ರೈತರ ಬೆಳೆಗೆ ಸೂಕ್ತ ಬೆಲೆ ನಿಗದಿ ಮಾಡಲು ಹಣ ಒದಗಿಸುವ ಖಾತರಿ ನೀಡಲಾಗಿತ್ತು. ಲೈಸೆನ್ಸ್ ಇಲ್ಲದೆ ಖರೀದಿ ಮಾಡಿ ರೈತರನ್ನು ಶೋಷಣೆ ಮಾಡಿದರೆ, ವಂಚಿಸಿದರೆ ಕ್ರಮ ವಹಿಸಲಾಗುತ್ತಿತ್ತು. ತಿದ್ದುಪಡಿ ನಂತರ ದೊಡ್ಡ ಕಂಪನಿಗಳನ್ನು ನಿಯಂತ್ರಿಸುವವರು ಯಾರು ಎಂದು ಪ್ರಶ್ನೆ ಮಾಡಿದ ಅವರು, ಕಬ್ಬಿನ ಬಾಕಿ 3,000 ಕೋಟಿ ರೂಪಾಯಿಗಳನ್ನು ಸರ್ಕಾರ ರೈತರಿಗೆ ನೀಡಲಾಗದೆ ಪರದಾಡುತ್ತಿದೆ, ಈ ಪದ್ಧತಿಗೆ ದೊಡ್ಡ ನಿದರ್ಶನವಾಗಿದೆ ಎಂದರು. ಕೊರೋನಾದಂತಹ ವೈರಸ್ನಿಂದಾಗಿ ರೈತಾಪಿ ವರ್ಗ ತಲ್ಲಣಗೊಂಡಿರುವ ಈ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಬೆಳೆಗಳನ್ನು ಕೊಂಡುಕೊಳ್ಳುವ ಕೆಲಸ ಮಾಡಬೇಕಿತ್ತು. ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ನಲ್ಲಿ ರೈತರ ಸಾಲ ಮನ್ನಾ ಬಗ್ಗೆ ಮಾತನಾಡಿಲ್ಲ. ಸಾಲ ಒದಗಿಸುವ ಮಾತುಗಳಷ್ಟೇ ಸೀಮಿತವಾಗಿದೆ. ಮುಂಗಾರು ಆರಂಭವಾದರೂ ಗೊಬ್ಬರ ಬಿತ್ತನೆ ಬೀಜ ನೀಡದ ಸರ್ಕಾರ ರೈತರ ಬಗ್ಗೆ ಗೌರವವಿದ್ದಲ್ಲಿ ಸಾಲ ಮಾನ್ಯ ಮಾಡಲಿ, ಹಾಗೆಯೇ ಪ್ರತಿ ರೈತ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಗಳ ಬಡ್ಡಿರಹಿತ ಸಾಲ ನೀಡಲಿ ಎಂದು ಆಗ್ರಹಿಸಿದ ಅವರು, ಗುಬ್ಬಿ ತಾಲೂಕಿನ ಹೇಮೆ ಹರಿಸುವ, ಹಾಗಲವಾಡಿ ಮತ್ತು ಬಿಕ್ಕೆಗುಡ್ಡ ಯೋಜನೆಗೆ ಚಾಲನೆ ನೀಡಿ ರೈತರಿಗೆ ಸಹಕಾರ ನೀಡಲಿ.
ಈ ಕಾಯ್ದೆ ತಿದ್ದುಪಡಿ ವಿಚಾರದಲ್ಲಿ ಸರ್ಕಾರ ಹಿಂಪಡೆದು ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಎಂದು ಒತ್ತಾಯಿಸಿ ಇದೇ ತಿಂಗಳ 27ರಂದು ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿಯ 180ಕ್ಕೂ ಅಧಿಕ ರೈತ ಸಂಘಟನೆಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಿದೆ ಎಂದು ತಿಳಿಸಿದರು. ಉದಾಹರಣೆಗೆ ಸುಮಾರು 3 ಲಕ್ಷ ಕೋಟಿ ಸಣ್ಣ ಕೈಗಾರಿಕೆಯವರಿಗೆ ಸರ್ಕಾರವೇ ನಾನು ಭದ್ರತೆಯನ್ನು ಒದಗಿಸುತ್ತೇವೆ, ಅಡಮಾನವನ್ನು ನಾವು ಕೇಳೋದಿಲ್ಲ, ದೀರ್ಘಾವಧಿಯಾಗಿ 4 ವರ್ಷಗಳ ಸಾಲ ಕೊಡ್ತೀವಿ, 100ರಿಂದ 200 ಕೋಟಿ ಸಾಲವನ್ನು ಕೊಡ್ತೀನಿ ಅಂತಕ್ಕಂಥ ಹೇಳ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಕೊರೋನಾ ವೈರಸ್ನಿಂದ ನಷ್ಟ ಆಗಿದೆ, ಮತ್ತೆ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡು ಇವತ್ತು ಕೃಷಿ ಕ್ಷೇತ್ರ ದಿವಾಳಿಯಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತಾರೆ ಅಂತಕ್ಕಂಥ ಹುಸಿ ನಿರೀಕ್ಷೆ ಸುಳ್ಳಾಗಿದೆ. ಈ ಸಂದರ್ಭದಲ್ಲಿ ರೈತ ಸಂಘದ ಕೆಎನ್ ವೆಂಕಟೇಗೌಡ, ಸಿಕೆ ಪ್ರಕಾಶ್, ಬಸವರಾಜು, ಎಜಿ ಮಂಜುನಾಥ್, ಸಿಜಿ ಲೋಕೇಶ್, ಎಂಎನ್ ಸುರೇಶ್, ಕರೇಗೌಡ, ಚಂದ್ರಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ನರಸಿಂಹಮೂರ್ತಿ, ಈಡಿಜಿಟಲ್ ನ್ಯೂಸ್, ಗುಬ್ಬಿ. ಬಾಗೇಪಲ್ಲಿಯಲ್ಲಿ ಕೊರೋನಾ ವಾರಿಯರ್ಸ್ಗೆ ಸಮಾಜ ಸೇವಕ ಗುಂಜೂರು ಶ್ರೀನಿವಾಸ ರೆಡ್ಡಿ ಆಹಾರ ಕಿಟ್ಗಳನ್ನು ವಿತರಿಸಿದರು. ಕೊರೋನಾ ಸೋಂಕು ತಡೆಯಲು ಶ್ರಮಿಸುತ್ತಿರುವ ಕೊರೋನಾ ವಾರಿಯರ್ಸರ ನೆರವಿಗೆ ನಿಲ್ಲಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಸಮಾಜ ಸೇವಕ ಗುಂಜೂರು ಆರ್ ಶ್ರೀನಿವಾಸ ರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ತಾಲೂಕಿನಾದ್ಯಂತ ಕೊರೋನಾ ವಾರಿಯರ್ ಸೈನಿಕರಾದ ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತರು ಹಾಗೂ ಗೃಹ ರಕ್ಷಕ ದಳ ಸಿಬ್ಬಂದಿ, ಮುಖ್ಯವಾಗಿ ಪತ್ರಕರ್ತರಿಗೆ ದಿನಸಿ ಕಿಟ್ ಮತ್ತು ಚಿಕ್ಕ ಅಕ್ಕಿ ಮೂಟೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೊರೋನಾ ಸೋಂಕು ತಡೆಗಟ್ಟುವಲ್ಲಿ ಪೌರ ಕಾರ್ಮಿಕರು, ಗೃಹ ರಕ್ಷಕ ದಳ ಸಿಬ್ಬಂದಿ, ಆಶಾ ಕಾರ್ಯಕರ್ತರು, ಮುಖ್ಯವಾಗಿ ಪತ್ರಕರ್ತರ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಪ್ರತಿದಿನವೂ ಆಶಾ ಕಾರ್ಯಕರ್ತರು ಕಾಲ್ನಡಿಗೆಯಲ್ಲಿ ಮನೆ ಮನೆಗೆ ಹೋಗಿ ವಿವರಗಳನ್ನು ಸಂಗ್ರಹಿಸಿ COVID-19 ವೈರಾಣುವನ್ನು ತಡೆಗಟ್ಟಲು ಸರ್ಕಾರಕ್ಕೆ ನೆರವಾಗುತ್ತಿದ್ದಾರೆ. ಪೌರ ಕಾರ್ಮಿಕರು ಪ್ರತಿದಿನ ಸೋಂಕು ಹರಡದಂತೆ ತಮ್ಮ ಆರೋಗ್ಯವನ್ನು ಸಹ ಲೆಕ್ಕಿಸದೆ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡು ಸೋಂಕು ಹರಡದಂತೆ ಸ್ವಚ್ಛತೆ ಕಾಪಾಡುತ್ತಿದ್ದರೆ ಗೃಹ ರಕ್ಷಕ ದಳದ ಸಿಬ್ಬಂದಿ ಪೊಲೀಸರ ಜೊತೆಗೂಡಿ ಕೊರೋನಾ ತಡೆಯುವಲ್ಲಿ ನೆರವಾಗುತ್ತಿದ್ದಾರೆ. ಮುಖ್ಯವಾಗಿ ಪತ್ರಕರ್ತರು ಹಗಲಿರುಳು ಶ್ರಮಿಸುತ್ತಾ ವೈರಸ್ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವ ಕಾರ್ಯ ಸಾಮಾನ್ಯವಲ್ಲ, ಅತ್ಯಂತ ಶ್ಲಾಘನೀಯ ಅಂತ ತಿಳಿಸಿದರು. ಕಾಂಗ್ರೆಸ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷ ರವಿಚಂದ್ರ ರೆಡ್ಡಿ ಮಾತನಾಡಿ, ಜಗತ್ತಿನೆಲ್ಲೆಡೆ ತುರ್ತು ಪರಿಸ್ಥಿತಿ, ವಿಚಿತ್ರ ಸನ್ನಿವೇಶ ಸೃಷ್ಟಿಯಾಗಿದೆ. ಈ ರೀತಿ ಜಗತ್ತಿನೆಲ್ಲೆಡೆ ಕೊರೋನಾ ವೈರಸ್ ಹರಡುತ್ತದೆ ಎಂಬ ಕಲ್ಪನೆಯನ್ನು ಯಾರೂ ಕೂಡ ಮಾಡಿರಲಿಲ್ಲ ಎಂದರು. ಕೊರೋನಾ ವೈರಸ್ ಇಂದು ವಿಶ್ವಾದ್ಯಂತ ಮಹಾಮಾರಿಯಂತೆ ಹರಡ್ತಾ ಇದೆ. ವೈರಸ್ ಹರಡದಂತೆ ತಡೆಗಟ್ಟಲು ಸರ್ಕಾರ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಲಾಕ್ಡೌನ್ ಮಾಡಿರುವುದರಿಂದ ಸಾರ್ವಜನಿಕರಿಗೆ ಮತ್ತು ಬಡವರಿಗೆ ಅನೇಕ ಸಮಸ್ಯೆ ಉಂಟಾಗಿರುವುದು ಸತ್ಯವಾದ ಮಾತು. ಜೀವ ಇದ್ದರೆ ಜೀವನ ಅಲ್ವಾ, ಇದು ಅನಿವಾರ್ಯವಾಗಿದೆ ಎಂದು ಹೇಳಿದರು. ಕೊರೋನಾ ವೈರಸ್ ಹರಡದಂತೆ ತಡೆಗಟ್ಟಲು ಪ್ರತಿಯೊಬ್ಬರೂ ಮುನ್ನೆಚ್ಚರಿಕೆ ಕ್ರಮ ಅನುಸರಿಸಬೇಕು, ಜಾಗೃತಿ ಹೊಂದಬೇಕು. ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಸರ್ಕಾರದ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ, ಪುರಸಭೆ ಮುಖ್ಯಾಧಿಕಾರಿಗಳಾದ ಪಂಕಜ ರೆಡ್ಡಿ, ಗೃಹ ರಕ್ಷಕ ದಳ ಸಿಬ್ಬಂದಿ ಮುಖ್ಯಸ್ಥರಾದ ಬಾಬು, ಆರೋಗ್ಯ ಅಧಿಕಾರಿಗಳಾದ ಟಿ ಸತ್ಯನಾರಾಯಣ ರೆಡ್ಡಿ, ಮುಖಂಡರಾದ ಏಡಗಡಪಲ್ಲಿ ಜಗದೀಶ್ ರೆಡ್ಡಿ, ಸೋಮಶೇಖರ ರೆಡ್ಡಿ, ಮಂಜು, ಪುಟ್ಪರ್ತಿ ರಘು, ಅಶ್ವಥಪ್ಪ, ರಘುನಾಥ್ ರೆಡ್ಡಿ, ಆನಂದ್ ರೆಡ್ಡಿ, ಮುರಳಿ, ಸೀನಾ, ವಿಶ್ವನಾಥ್ ರೆಡ್ಡಿ, ಉಮಾ ಶಬೀರ್, ಫ್ರೂಟ್ ಕಿಂಗ್ ಮುಜೀಬ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ರಂಜಾನ್ ಹಬ್ಬದ ಪ್ರಯುಕ್ತ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಲು ಅವಕಾಶ ನೀಡಿ ಎಂದು ಚಿಕ್ಕಬಳ್ಳಾಪುರದ ಮುಖಂಡ ಎಂಎಂ ನಂದಿಭಾಷಾ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಲಾಕ್ಡೌನ್ನಿಂದಲೂ ಸಹ ಯಾವುದೇ ತರಹದ ಸರಿಯಾದ ರೀತಿಯಲ್ಲಿ ಹಬ್ಬ ಇಲ್ಲದೆ ಮನೆಗಳಲ್ಲಿ ಕೂತುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಅದರಿಂದ 4ನೇ ಹಂತದ ಲಾಕ್ಡೌನ್ ಪ್ರಾರಂಭವಾಗಿತ್ತು. ಇದೇ ತಿಂಗಳಲ್ಲಿ 25ನೇ ದಿನಾಂಕದಂದು ರಂಜಾನ್ ಹಬ್ಬವು ಬಂದಿದ್ದು, ಹಬ್ಬದ ಪ್ರಯುಕ್ತ 1 ದಿನ 15 ನಿಮಿಷಗಳ ಕಾಲ ಪವಿತ್ರವಾದ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡುವುದಾಗಿ ರಾಜ್ಯ ಸರ್ಕಾರಕ್ಕೆ ಮುಸಲ್ಮಾನ ಬಾಂಧವರು ಮನವಿಯನ್ನು ಕೇಳುತ್ತಿದ್ದಾರೆ. ಮುಸಲ್ಮಾನ ಬಾಂಧವರು ಲಾಕ್ಡೌನ್ನಿಂದ ಹಿಡಿದು ಇಲ್ಲಿಯವರೆಗೂ ಸರ್ಕಾರಗಳ ಆದೇಶ ಹಾಗೂ ಜಿಲ್ಲಾಡಳಿತ ಆದೇಶದಂತೆ ನಾವು ಪಾಲನೆ ಮಾಡುತ್ತಿದ್ದೇವೆ. ಇದರಿಂದ 15 ನಿಮಿಷಗಳಷ್ಟು ಕಾಲಾವಕಾಶ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮುಸಲ್ಮಾನ ಬಾಂಧವರು ಮನವಿಯನ್ನು ಕೇಳುತ್ತಿದ್ದೇವೆ ಎಂದು ಎಂಎಂ ನಂದಿಭಾಷರವರು ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಸರ್ಕಾರ ಸುಸ್ಸಿದೆ, ಅದನ್ನ ಪಾಲಿಸ್ಕೊಂತ ಬರಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಮಾಡಿದೆ. ಈಗ ನಾನೊಂದು ಮಾತನ್ನು ಹೇಳಕ್ ಇಷ್ಟಪಡ್ತೇನೆ. ನಮ್ಮ ಸನ್ಮಾನ್ಯ ಸಚಿವರಲ್ಲಿ, ನಮ್ಮ ಮುಖ್ಯಮಂತ್ರಿಗಳಲ್ಲಿ ಹಾಗೂ ನಮ್ಮ ಪ್ರಧಾನಮಂತ್ರಿಗಳಲ್ಲಿ ಮನವಿ ಏನಂದ್ರೆ, ಈಗ ನಮ್ಗೆ ರಂಜಾನ್ ಹಬ್ಬ ತಿಂಗಳಿಂದ ಮನೆಗಳಲ್ಲಿ ಆಚರಣೆ ಮಾಡ್ಕೊಂಡಿದ್ದೀವಿ. ಹಬ್ಬ ಇರೋದು 25ನೇ ತಾರೀಕು. ಹಾಗಾಗಿ ಆ ಏರಿಯಾದಲ್ಲಿ ಇರುವಂತಹ ಮಸೀದಿಗಳಲ್ಲಿ ಒಂದು 15 ನಿಮಿಷಗಳ ಕಾಲ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಏನು ಸರ್ಕಾರದ ಆದೇಶಗಳಿದೆ ಆ ಆದೇಶಗಳನ್ನು ಪಾಲಿಸುತ್ತಾ
ನಮಾಜಿ ಮಾಡಲು ಒಂದು ಅವಕಾಶವನ್ನು ಮಾಡಿಕೊಟ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಯಾಕಂದರೆ ನಾವು ಒಂದು ಹಬ್ಬ ಮನೆಯಲ್ಲಿ ಮಾಡೋದಕ್ಕಿಂತ ಮಸೀದಿಯಲ್ಲಿ ಮಾಡೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಸಾಧ್ಯವಾದರೆ ಒಂದು ಅವಕಾಶ ಒಂದು 15 ನಿಮಿಷಗಳ ಕಾಲ ನಮಾಜಿ ಮಾಡಲು ಅವಕಾಶ ಮಾಡಿಕೊಟ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ವೆಂಕಟಾಚಲಪತಿ, ಈ ದಿಸಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.